ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಎಸ್ ಬಿ ಹೊರ್ತಿಯ ಮತ್ತೊಂದು ವಿಶೇಷ ವಿಡಿಯೋಗೆ ಆತ್ಮೀಯ ಸ್ವಾಗತ ತುಂಬ ಜನ ಮಹಿಳೆಯರು ತುಂಬ ದಿನಗಳಿಂದ ವೇಟ್ ಕೂಡ ಮಾಡ್ತಾಯಿದ್ದಾರೆ ಜೂನ್ ಹನ್ನೊಂದು ಯಾವ ದಿನ ಬರುತ್ತೆ ಯಾವಾಗ ನಾವು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋಣ ಅಂತ ತುಂಬ ಜನ ವೇಟ್ ಇದ್ದಾರೆ ಮಹಿಳಾ ಬಾಂಧವರು ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೇಲೆ ಟೈಟಲ್ ನೋಡಿರುವ ಹಾಗೆ ನೀವು ಉಚಿತ ಪ್ರಯಾಣ ಮಾಡಬೇಕಾದರೂ ಕೂಡ ಇಲ್ಲಿ ಒಂದು ಕಂಡೀಷನ್ ಇದೆ ಶಕ್ತಿ ಉಚಿತ ಬಸ್ ಪಾಸ್ ಹೌದು ಮಹಿಳೆಯರು ಉಚಿತ ಪ್ರಯಾಣ ಮಾಡಲು ಅರ್ಜಿ ಸಲ್ಲಿಸಬೇಕು ಫ್ರೀ ಬಸ್ ಪಾಸ್ ಪಡೆಯಬೇಕು ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸುವ ಲಿಂಕ್ ಇಲ್ಲಿದೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಉಚಿತ ಶಕ್ತಿ ಬಸ್ ಪಾಸನ್ನು ಪಡೆದುಕೊಳ್ಳಬೇಕಾಗತ್ತೆ ನೀವು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸಂಪೂರ್ಣವಾದಂಥ ಮಾಹಿತಿ ಹಾಗೂ ಅರ್ಜಿಯಲ್ಲಿ ಸಲ್ಲಿಸಬೇಕು ಯಾವ ದಾಖಲಾತಿಗಳು ಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸಾರ್ವಜನಿಕರಿಗೆ ಉಪಯೋಗವಾಗುವ ಮಾಹಿತಿಗಳನ್ನು ಮಾತ್ರ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತೇವೆ ತಾವು ಇದುವರೆಗೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಹಾಗೂ ಇಲ್ಲಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಅಪ್ಲೋಡ್ ಮಾಡಿರ್ತೇವೆ ಕ್ಲಿಕ್ ಮಾಡಿ ನೋಡಬಹುದು ಬನ್ನಿ ಹಾಗಾದರೆ ಟಾಪಿಕ್ ಕಡೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಇದೇ ತಿಂಗಳು ಜೂನ್ ಎರಡನೇ ತಾರೀಕಿನಂದು ಕೆಲವೊಂದು ಯೋಜನೆಗಳ ಜಾರಿ ಬಗ್ಗೆ ಘೋಷಣೆ ಮಾಡಿದರು ಅದರಲ್ಲಿ ವಿಶೇಷ ಯೋಜನೆ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿನಿಯರು ಸೇರಿದಂತೆ ಎಲ್ಲ ವರ್ಗಗಳ ಮಹಿಳೆಯರು ಎ ಸಿ ಹಾಗೂ ಲಕ್ಸುರಿ ಬಸ್ಗಳನ್ನು ಹೊರತುಪಡಿಸಿ ಇತರೆ ಎಲ್ಲ ಬಸ್ಗಳಲ್ಲಿ ರಾಜ್ಯದೊಳಗೆ ಉಚಿತ ಪ್ರಯಾಣ ಮಾಡಬಹುದು ಅಂತ ಹೇಳಿದ್ದಾರೆ ಜೂನ್ ಒಂದರಿಂದ ಈ ಒಂದು ಯೋಜನೆಗೆ ಚಾಲನೆ ನೀಡ್ತೇವೆ ಅಂತ ಕೂಡ ಇವರು ತಿಳಿಸಿದರು ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನೋಡಿ ಇಲ್ಲಿ ಜೂನ್ ಹನ್ನೊಂದರ ನಂತರ ನೀವು ಬಸ್ನಲ್ಲಿ ಪ್ರಯಾಣ ಮಾಡಲು ನಿಮಗೆ ಒಂದು ಶಕ್ತಿ ಬಸ್ ಪಾಸ್ ಕೂಡ ಅವಶ್ಯಕವಾಗಿರುತ್ತೆ ಸೊ ಇವಾಗ ಏನಿದೆ ನೀವು ಜೂನ್ ಹನ್ನೊಂದರಿಂದ ಬಸ್ ಪಾಸ್ ಇಲ್ಲದೆ ಪ್ರಯಾಣ ಕೂಡ ಮಾಡಬಹುದು ಆದರೆ ಬಸ್ ಪಾಸ್ ಕೂಡ ನಿಮಗೆ ಯಾವಾಗ ಬೇಕಾಗುತ್ತೆ ಅಂತ ಅದರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೇನೆ ನೋಡಿ ನೋಡಿ ಇಲ್ಲಿ ಕೆಲವೊಂದು ದಿನಪತ್ರಿಕೆಗಳಲ್ಲಿ ಮಾಹಿತಿ ಬರ್ತಾ ಇದೆ ರಾಜ್ಯ ರಸ್ತೆ ಸಾರಿಗೆ ನಿಯಮ ನಿಗಮಗಳ ಐಷಾರಾಮಿ ಬಸ್ಸುಗಳಾದ ರಾಜಹಂಸ ನಾನ್ ಎ ಸಿ ಸ್ಲೀಪರ್ ಹಾಗೂ ವ ವಜ್ರ ವಾಯುವಜ್ರ ಐರಾವತ ಐರಾವತ ಹಾಗೂ ಐರಾವತ ಗೋಲ್ಡ್ ಕ್ಲಾಸ್ ಅಂಬಾರಿ ಅಂಬಾರಿ ಡ್ರೀಮ್ ಕ್ಲಾಸ್ ಅಂಬಾರಿ ಉತ್ಸವ ಹಾಗೂ ಕೆಲವೊಂದು ಸಾರಿಗೆಗೆ ಶಕ್ತಿ ಯೋಜನೆಯು ಅನ್ವಯಿಸುವುದಿಲ್ಲ ಹೌದು ಕೆಲವೊಂದು ಎ ಸಿ ಬಸ್ಗಳಲ್ಲಾಗಲಿ ಅಥವಾ ಕೆಲವೊಂದು ರಾಜಹಂಸ ಹಾಗೂ ಐರಾವತ ಕೆಲವೊಂದು ಹೈಟೆಕ್ ಬಸ್ಗಳಲ್ಲಿ ಶಕ್ತಿ ಯೋಜನೆ ವತಿಯಿಂದ ನೀವು ಪ್ರಯಾಣ ಮಾಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಮಹಿಳೆಯರು ಈ ಬಸ್ಗಳಲ್ಲಿ ಪ್ರಯಾಣಿಸಿದರೆ ಟಿಕೆಟ್ ಪಡೆಯಬೇಕಾಗತ್ತೆ ಸೊ ಇದು ನಾರ್ಮಲು ಇವಾಗ ಇಲ್ಲಿ ಏನು ಅಪ್ಡೇಟ್ ಇದೆ ಅಂದರೆ ನೋಡಿ ಈ ಯೋಜನೆಯಡಿ ನಾಲ್ಕು ಸಾರಿಗೆ ಸಂಸ್ಥೆಗಳಿಗೆ ತಗಲುವ ವೆಚ್ಚವನ್ನು ಸರ್ಕಾರದಿಂದ ಶೂನ್ಯ ಟಿಕೆಟ್ ಅಥವಾ ಸ್ಮಾರ್ಟ್ ಕಾರ್ಡ್ ದತ್ತಾಂಶವನ್ನು ಆಧರಿಸಿ ಭರಿಸಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ನಿಮಗೆ ಶೂನ್ಯ ಟಿಕೆಟ್ ಆದರೂ ಕೊಡ್ತಾರೆ ಶೂನ್ಯ ದರ ಇರುವಂಥ ಟಿಕೆಟ್ ಆದರೂ ಕೊಡ್ತಾರೆ ಅಥವಾ ನೀವು ಶಕ್ತಿ ಯೋಜನೆಯಡಿಯಲ್ಲಿ ಪಾಸನ್ನು ಪಡೆದುಕೊಳ್ಳಬೇಕಾಗತ್ತೆ ಪಾಸ್ ಪಡೆದುಕೊಳ್ಳಲು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಶೂನ್ಯ ಟಿಕೆಟ್ ಅಥವಾ ಸ್ಮಾರ್ಟ್ ಕಾರ್ಡ್ ದತ್ತಾಂಶವನ್ನು ಆಧರಿಸಿ ಭರಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕಂತ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ ನೋಡಿ ಇಲ್ಲಿ ಸೇವಾ ಸಿಂಧು ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಸೇವಾ ಸಿಂಧು ಮೂಲಕ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಅರ್ಜಿ ಸಲ್ಲಿಸಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಶಕ್ತಿ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸುವ ಪ್ರಕ್ರಿಯೆಯನ್ನು ಮುಂದಿನ ಮೂರು ತಿಂಗಳೊಳಗಾಗಿ ಪೂರ್ಣಗೊಳಿಸುವ ಜಾಗುರಿ ಇಲ್ಲಿ ಹಾಕಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಇಲ್ಲಿ ವಿತರಿಸುವವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಇಲಾಖೆ ಸರ್ಕಾರಿ ಸ್ವಾಮ್ಯದ ಕಚೇರಿಗಳಿಂದ ವಿತರಿಸುವ ಬಗ್ಗೆ ಕೂಡ ಇಲ್ಲಿ ಭಾವಚಿತ್ರ ಹಾಗೂ ವಾಸದ ವಿಳಾಸ ಗುರುತಿನ ಚೀಟಿಯನ್ನು ನೀವು ಸಲ್ಲಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶೂನ್ಯ ಟಿಕೆಟ್ ಅಥವಾ ಶಕ್ತಿ ಪಾಸನ್ನು ಪಡೆಯಬಹುದು ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಆಗಲಿ ಅಥವಾ ವೋಟರ್ ಐ ಡಿ ಆಗಲಿ ಅಥವಾ ಸರ್ಕಾರದಿಂದ ನೀಡಿರುವಂಥ ಯಾವುದಾದ್ರೂ ಒಂದು ಅಡ್ರೆಸ್ ಪ್ರೂಫ್ ಇದ್ದರೆ ಸಾಕು ಆ ಒಂದು ಅಡ್ರೆಸ್ ಪ್ರೂಫನ್ನು ಕೊಟ್ಟು ನೀವು ಈ ಒಂದು ಶಕ್ತಿ ಯೋಜನೆಯಡಿ ಏನಿದೆ ಅರ್ಜಿ ಸಲ್ಲಿಸಿ ಶಕ್ತಿ ಕಾರ್ಡನ್ನು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಅಂದರೆ ಇದೊಂಥರ ಪಾಸ್ ಇದ್ದಂಗೆ ಫ್ರೀ ಪಾಸು ಈ ಪಾಸನ್ನು ಪಡೆಯಬಹುದು ಸೇವಾ ಸಿಂಧುವಿನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ ಸೊ ಸ್ನೇಹಿತರೆ ಈ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಏನಾದರೂ ಪ್ರಾರಂಭವಾದರೆ ನಾನು ತಿಳಿಸ್ಕೊಡ್ತೇನೆ ಹಾಗೂ ಇವರು ಏನು ಹೇಳಿದ್ದಾರೆ ಇಲ್ಲಿ ನಿಮಗೆ ಬರುವ ಮೂರು ತಿಂಗಳಿನಲ್ಲಿ ಅಂತ ಹೇಳಿದ್ದಾರೆ ಪ್ರೆಸೆಂಟಲ್ಲಿ ಏನು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ ಪ್ರಾರಂಭವಾದರೆ ತಿಳಿಸ್ಕೊಡ್ತೇನೆ ಇವಾಗ ಜೂನ್ ಹನ್ನೊಂದರಿಂದ ನೀವು ಉಚಿತ ಪ್ರಯಾಣ ಮಾಡಬಹುದು ಇಲ್ಲಿ ಯಾವುದೇ ರೀತಿ ಪಾಸ್ ಇಲ್ಲದೆ ಕೇವಲ ನಿಮ್ಮ ಹತ್ರ ನಿಮ್ಮ ಒಂದು ಕರ್ನಾಟಕದ ನಿವಾಸಿಗಳೆನ್ನುವಂತಹ ದೃಢೀಕರಣ ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅಥವಾ ಯಾವುದಾದ್ರೂ ಒಂದು ಅಡ್ರೆಸ್ ಪ್ರೂಫ್ ಇದ್ದರೆ ಸಾಕು ವೋಟರ್ ಐ ಡಿ ಆಗಲಿ ಅಥವಾ ರೇಷನ್ ಕಾರ್ಡ್ ಆಗಲಿ ನೀವು ಅಂತ ಕನ್ಫರ್ಮ್ ಆದರೆ ಸಾಕು ನೀವು ಇಲ್ಲಿ ಉಚಿತ ಪ್ರಯಾಣ ಮಾಡಬಹುದು ಸೊ ಮುಂದಿನ ಬರುವ ಮೂರು ತಿಂಗಳಲ್ಲಿ ಈ ಒಂದು ಶಕ್ತಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಎಲ್ರಿಗೂ ಶೇರ್ ಮಾಡಿ